ಅರ್ಥ ಆಯ್ತಮ್ಮ. ಈಗೇನು ಅವರಿಬ್ಬರು ಒಂದಾಗಬೇಕು. ನಿನ್ನ ಆಸೆ ನೆರವೇರಿಸೋಕೆ ಒಂದೇನು ಸಾವಿರ ಸುಳ್ಳು ಬೇಕಾದ್ರೂ ಹೇಳ್ತೀನಿ. ನೀವು ಯೋನೇ ಹೇಳಿ, ನಮ್ಮ ರಾಜನ ಬಗ್ಗೆ ನನಗೆ ಸಂದಾಗ ಗೊತ್ತು. ಗೊತ್ತಿರೋದಕ್ಕೆ ಹೇಳ್ತಾ ಇರೋದು, ನಾನು ದಯೆ ತೋರಿಸಿ ನಿನ್ನ ಮಗನ ಕೆಲಸ ಕೊಟ್ಟಿದ್ದು ನನ್ನ ಮಕ್ಕಳಿಗೆ ಸಂಗೀತ ಪಾಠ ಹೇಳ್ಕೊಡ್ಲಿ ಅಂತ, ಪ್ರೇಮದ ಆಟ ಆಡ್ಲಿ ಅಂತಲ್ಲ. ನನ್ನ ಮಗಳ ರಾಣಿನ ತನ್ನ ಬಲೆಗೆ ಹಾಕೊಂಡು ನನ್ನ ಮನೆ ಅಳಿಯಾಗೋದಕ್ಕೆ ಹೊರಟಿದ್ದಾನೆ. ಯಾರೋ ಮೇಸ್ತ್ರಿ ಮಗಳನ್ನ ನನ್ನ ಮಗಳು ಅಂತ ಬೆಳೆಸಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ನೋಡು. ಅವನ ಯೋಗ್ಯತೆ ಅಂತಸ್ತು ಏನು ಅಂತ ತಿಳ್ಕೊಂಡು ಅದರ ಪ್ರಕಾರ ನಡ್ಕೋ ಅಂತ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳು. ಹೇಳ್ತೀನಪ್ಪ, ಹೇಳ್ತೀನಿ. ಇನ್ನು ಮೇಲಾದ್ರೂ ಆಕಾಶಕ್ಕೆ ಇಣಿ ಹಾಕೋದನ್ನ ಬಿಟ್ಬಿಡು. ಅಲ್ಲಿರೋದೆಲ್ಲ ಬರೀ ಶೂನ್ಯ ಅಂತ ಹೇಳಿ ಒಪ್ಪಿಸ್ತೀನಿ. ದಯವಿಟ್ಟು ಆವೇಶ ಪಡಬೇಡಿ, ದುಡುಕಿ ಯಾವುದೇ ನಿರ್ಧಾರಕ್ಕೂ ಬರಬೇಡಿ. ರಾಣಿ ಬಗ್ಗೆ ನನಗೆ ನಂಬಿಕೆ ಇದೆ. ರಾಣಿ ಯಾಕೆ ಹೇಗೆ ಮಾಡಿದ್ಲು ಅಂತ ನಾನು ವಿಚಾರಿಸ್ತೀನಿ. ನಿಮ್ಮ ಪ್ರೀತಿನ ರಾಣಿ ಯಾಕೆ ದೂರ ಮಾಡಿದ್ಲು ಅಂತ ನಾನು ಕೇಳ್ತೀನಿ. ರಾಜ ನನ್ನ ಪ್ರೀತಿಸ್ಲಿಲ್ಲ, ಅವ್ರ ಪ್ರೀತಿನ ನಾನು ಯಾವತ್ತೂ ಬಯಸ್ಲಿಲ್ಲ. ಮತ್ತೆ ರಾಜನ ಪ್ರೀತಿಸ್ತಿದ್ದೀನಿ ಅಂತ ಅವತ್ ಯಾಕೆ ಹೇಳ್ದೆ? ನಿನಗೆ ಥ್ರಿಲ್ ಕೊಡ್ಬೇಕು ಅಂತ ನನ್ನ ಮಾತನ್ನ ನನಗೆ ತಿರುಗಿಸ್ತಿದ್ಯಾ? ರಾಣಿ ಯಾಕೆ ನಿನಗೆ ನೀನೇ ಮೋಸ ಮಾಡ್ಕೋತಿದ್ಯಾ? ರಾಜನಿಗೆ ನಿನ್ ಮೇಲೆ ಪ್ರೀತಿ ಬರೋ ತರ ಅವ್ರ ಜೊತೆಲಿ ನಡ್ಕೊಂಡೆ. ನಿನ್ ಪ್ರೀತಿಗೋಸ್ಕರ ಅವ್ರು ನಿನ್ ಹಿಂದೆನೆ ಅಲ್ಲಿಯೋ ಹಾಗೆ ಮಾಡ್ದೆ. ಈಗ ನೀನ್ ಅವ್ರಿಗೆ ಮೋಸ ಮಾಡೋದು ನ್ಯಾಯನೇನೆ? ನ್ಯಾಯನ? ನಿನ್ನ ಪ್ರೀತಿನ ನನ್ ಸಂತೋಷಕ್ಕೋಸ್ಕರ ತ್ಯಾಗ ಮಾಡಿದ್ಯಲ್ಲ, ಅದು ನ್ಯಾಯನ? ಏನ್ ಹೇಳ್ತಿದ್ಯಾ? ಏನಾ ನೋಡು, ನನಗೆಲ್ಲ ಗೊತ್ತು ಕಣೆ. ನನ್ನ ಹೆಸರಲ್ಲಿ ಕವಿತೆಗಳನ್ನ ಬರೆದು ನನಗರ್ಪಿಸಿಕೊ ಅಂತಿದ್ದೆ ನೀನು. ಆ ಕವಿತೆಗಳನ್ನ ಓದಿ ನಿನ್ನ ದೇವತೆ ಅಂತ ಆರಾಧಿಸ್ತಾ ಇದ್ದ ನಾ ರಾಜ. ಒಬ್ಬರನ್ನೊಬ್ಬರು ನೋಡದೆ ಹೋದ್ರು, ಪತ್ರಗಳ ಮೂಲಕ ಒಬ್ಬರನ್ನೊಬ್ಬರನ್ನ ಪ್ರೀತಿಸಿದ್ರಿ. ಈಗ ಆ ಪ್ರೀತಿನ ನನಗೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಬಿಟ್ಕೊಡ್ತಿದ್ಯಾ? ನಿನ್ ಜೀವನನ ತ್ಯಾಗ ಮಾಡ್ತಿದ್ಯಾ? ಯಾವುದೇ ತ್ಯಾಗ, ಬೀದಿಲ್ ಬೆಳಿಬೇಕಾದ ನನ್ನ ದೇವಾಲಯದಂತ ಈ ಮನೇಲಿ ನಿನ್ ಜೊತೆ ಸಮಾನವಾಗಿ ಬೆಳೆಸಿದ್ರು ಅಪ್ಪ ಅಮ್ಮ, ಅವ್ರು ತೋರಿಸಿದ ಔದಾರ್ಯಕ್ಕಿಂತ ದೊಡ್ಡದೇನೆ ಈ ತ್ಯಾಗ? ಓದೋದ್ರಲ್ಲಾಗ್ಲಿ ಆಟದಲ್ಲಾಗ್ಲಿ ನಾನು ಗೆಲ್ಲಬೇಕು ಅಂತ ನೀನ್ ಸೋಲ್ತಾ ಇದ್ದೆ. ಜೊತೆಲ್ಲೂ ಹುಟ್ಟಿದವ್ರಿಗಿಂತ ಹೆಚ್ಚಿನ ಪ್ರೀತಿ ಮಮತೆನ ನನ್ ಮೇಲೆ ನೀನ್ ತೋರಿಸ್ದೆ. ಅದ್ರ ಮುಂದೆ ನಾನು ಮಾಡ್ತಿರೋದು ತ್ಯಾಗ ನೆನೆ. ರಾಣಿ, ರಾಣಿ ನನ್ ಮಾತು ಕೇಳು. ರಾಜ ನಿನಗೆ ಸಿಗ್ಬೇಕು, ಅವನ ಪ್ರೀತಿ ನಿನ್ ಗೊಂಬಳಿಗೆ ಮೀಸಲಾಗಿರ್ಬೇಕು, ಅವನು ಯಾವತ್ತೂ ನಿನ್ನವನಾಗಿರ್ಬೇಕು ಕಣೆ. ಅಷ್ಟೇ. ಶಬಾಷ್, ಇದು ಅಭಿಮಾನ ಅಂದ್ರೆ, ಇದು ಅನುಬಂಧ ಅಂದ್ರೆ. ನಿಮ್ ತಂದೆ ನಿಮ್ಮನ್ನ ಬ್ಯಾಡ್ಮಿಂಟನ್ ಅಲ್ಲಿ ಫಸ್ಟ್, ಸ್ವಿಮ್ಮಿಂಗ್ ಅಲ್ಲಿ ಫಸ್ಟ್, ರನ್ನಿಂಗ್ ಅಲ್ಲಿ ಫಸ್ಟ್ ಅಂತ ಹೇಳ್ತಿದ್ದಾಗ ಆಟದಲ್ಲಿ ಏನ್ ಆಸಕ್ತಿ ಅಂತ ಅನ್ಕೋತಿದ್ದೆ. ಬಟ್ ನೀವಿಬ್ರು ಸೇರ್ಕೊಂಡು ನನ್ ಜೀವನದಲ್ಲಿ ಈ ತರ ಆಟ ಆಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಒಬ್ರಿಗೊಬ್ರು ತ್ಯಾಗ ಮಾಡ್ಕೊಳ್ಳೋದು ಬಿಟ್ರೆ ನನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ? ನನ್ನನ್ನ ಮಾರ್ಕೆಟ್ ಅಲ್ಲಿ ಸಿಗೋ ಗೊಂಬೆ ಅಂತ ತಿಳ್ಕೊಂಡ್ರೆ ಹೊರತು ಮನಸ್ಸಿರೋ ಮನುಷ್ಯನಾಗ ನೋಡ್ಲಿಲ್ಲ. ನಿಮ್ ದೃಷ್ಟಿಯಲ್ಲಿ ನಾನು ಬರೀ ಕನ್ನಡಿ, ಬೇಕಾದಾಗ ಉಪಯೋಗಿಸ್ತೀರಾ, ಬೇಡ ಅಂದಾಗ ಬಿಸಾಕ್ತೀರಾ. ಅದು ಹೊಡೆದು ಚೂರಾದ್ರೆ ನಿಮ್ಗೇನು? ನಿಮ್ ದೃಷ್ಟಿಯಲ್ಲಿ ನನ್ನ ವ್ಯಕ್ತಿತ್ವ ಇಲ್ಲ, ನನ್ನ ಪ್ರೀತಿಗೆ ಅರ್ಥ ಇಲ್ಲ ಅಂತ ತೋರಿಸ್ಬಿಟ್ಟು ಕವಿತೆ ಬರೆಯ ಪೆನ್ನನ್ನ ಹತ್ತಿ ಮಾಡ್ಕೊಂಡೇನೆ. ಹಾಡೋ ಹಾಕಿ ಪ್ರೀತಿನ ಆಟದ ವಸ್ತು ಮಾಡ್ಕೊಂಡೇನೆ. ನಾನು ಪ್ರೀತಿ ಮಾಡೋವಾಗ ಮಾಡಿದ್ದು ನೀವೇ, ಪ್ರೀತಿನ ದ್ವೇಷವಾಗಿ ಮಾಡಿದ್ದು ನೀವೇ. ಐ ಹೇಟ್ ಲವ್, ಐ ಹೇಟ್ ಲವ್.